ಸುಖಾಸನದಲ್ಲಿ ಆರಾಮಾಗಿ ಧ್ಯಾನದ ಭಂಗಿಯಲ್ಲಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡು ನಿಮ್ಮ ಬಾಡೀಲಿ ಆಗ್ತಾ ಇರುವಂಥ ಆ ಸೆನ್ಸೇಷನ್ನ ಸ್ವಲ್ಪ ಫೀಲ್ ಮಾಡಿ ಎಲ್ಲ ರೀತಿಯ ಪ್ರಯತ್ನವನ್ನು ಬಿಟ್ಬಿಡಿ ಬಿಟ್ಬಿಟ್ಟು ಒಂದು ಡೀಪ್ ಲೆವೆಲ್ ಆಫ್ ಸ್ಟಿಲ್ನೆಸ್ ಆ ಸ್ಥಿರತೆಗೆ ಜಾರತಾ ಇರುವಂಥ ಪ್ರಯತ್ನವನ್ನು ಮಾಡಿ ಖಂಡಿತ ಈ ಥರ ನಾವು ಚೆನ್ನಾಗಿ ರಿಗ್ರೆಸ್ ಆಗಿ ಆ್ಯಕ್ಷನ್ಸ್ ಮಾಡಿದ್ಮೇಲೆ ಆ ಸ್ಥಿತಿಗೆ ಹೋಗೋದು ಸಹಜವಾಗಿ ಈಸಿ ಆಗುತ್ತೆ ನೀವು ಒಂದು ಡೈನಮಿಕ್ ಬ್ರೀದಿಂಗ್ ಇಲ್ಲಿ ಎರಡು ಮೂರು ಥರದ ಪ್ಯಾಟರ್ನ್ ನಾವು ತೋರಿಸ್ತಾ ಇದ್ದೀವಿ ಆ ರೀತಿ ಬ್ರೀದಿಂಗನ್ನು ಮಾಡುವಂಥ ಸಣ್ಣ ಪ್ರಯತ್ನವನ್ನು ಮಾಡಿ ನಮಸ್ಕಾರ ವೀಕ್ಷಕರೇ ನಮ್ಮ ಮೈಂಡ್ ಪವರ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ನಮ್ಮ ಕ್ಲಾರಿಟಿಯನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಗೋಜು ಗೊಂದಲಗಳನ್ನು ಒಂದು ರೀತಿ ಕಸ ಆಚೆ ಹಾಕೋ ಥರ ಕ್ಲೀನ್ ಮಾಡ್ಕೊಳ್ಳೋಂಥ ಒಂದು ಮೆಥಡ್ ಏನಾದರೂ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಆಸೆ ಬರುತ್ತಲ್ವ ಖಂಡಿತ ಇದೆ ನಿಮಗೆ ನೀವು ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಕೊಂಡ್ರೆ ಖಂಡಿತ ಈ ಥರದೊಂದು ಸ್ಟ್ರಾಂಗ್ ಕ್ಲಿಯರ್ ಮೈಂಡ್ ಡೆವಲಪ್ ಮಾಡ್ಕೊಳ್ಬಹುದು ಆದರೆ ನಮ್ಮ ಒಳಗಡೆ ಇರುವಂತಹ ಕೆಲವೊಂದು ರೆಸಿಸ್ಟೆನ್ಸ್ ಅಂದರೆ ಅಡೆತಡೆಗಳು ಎಷ್ಟು ಗಟ್ಟಿಯಾಗಿ ಕೂತಿರುತ್ತೆ ಅಂದರೆ ಅದು ನಮ್ಮ ಆಲೋಚನೆಯಿಂದ ನಮ್ಮ ಬಾಡಿಯಿಂದ ನಮ್ಮ ಇಮೋಷನ್ಸಿಂದ ಮೂರು ಲೆವೆಲಿಂದ ಶಿಫ್ಟ್ ಆಗದೇ ಇದ್ದರೆ ಸಂಪೂರ್ಣವಾಗಿ ನೀವು ಈ ಹಂತವನ್ನು ತಲುಪೋಕ್ಕೆ ಸಾಧ್ಯವೇ ಇಲ್ಲ ನಾನು ಇವತ್ತು ನಿಮಗೊಂದು ಸೂಪರ್ ಪಾವರ್ಫುಲ್ ಎಫೆಕ್ಟಿವ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಕೇಳೋದಕ್ಕೆ ಇದೊಂಥರ ಏನಪ್ಪ ಹೀಗೆ ಅಂತ ಅನ್ನಿಸ್ಬಹುದು ಮಾಡೋದಕ್ಕೆ ಮುಜುಗರ ಅಂತ ಅನ್ನಿಸ್ಬಹುದು ಆದರೆ ನೀವು ಇದನ್ನು ಮಾಡಿದ್ದೆ ಆದರೆ ಇದೊಂದು ಎಫೆಕ್ಟಿವ್ ಮೈಂಡ್ ಪವರ್ ಬೂಸ್ಟರ್ ಥರ ಖಂಡಿತ ವರ್ಕ್ ಆಗುತ್ತೆ ಇದು ಪ್ರೂವನ್ ಕೂಡ ಇದನ್ನು ತುಂಬ ಡೀಪಾಗಿ ಎನರ್ಜಿ ಲೆವೆಲ್ಸ್ನ ರೇಸ್ ಮಾಡೋಕ್ಕೆ ಎನರ್ಜಿನ ಕ್ಲೆನ್ಸ್ ಮಾಡೋಕ್ಕೆ ರೆಸಿಲಿಯನ್ಸ್ ಅಂತೀವಿ ಅಂದರೆ ಭಾವನಾತ್ಮಕವಾಗಿ ಕುಕ್ಕೋದಾಗ ಮತ್ತೆ ನಾವು ಆ ಒಂದು ಸ್ಪಿರಿಟಲ್ಲಿ ಹೆದ್ದು ನಿಂತ್ಕೊಳ್ಳುವಂಥ ಶಕ್ತಿ ನಮಗೇನು ಬೇಕೋ ಅದನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುವಂಥ ಅದ್ಭುತ ಮಾರ್ಗ ಇದು ಅಷ್ಟೇ ಯಾಕೆ ನಾವು ನಮ್ಮ ಜೊತೆಯಲ್ಲಿ ನಾವು ಒಂದು ಡೀಪರ್ ಸ್ಟ್ರಾಂಗರ್ ಕನೆಕ್ಷನ್ನ ಕಂಡಿಡ್ಕೊಂಡಾಗ ಮಾತ್ರ ಎಲ್ಲದರ ಜೊತೆಯಲ್ಲೂ ಆ ಒಂದು ಕ್ಲ್ಯಾರಿಟಿ ಆ ಫ್ಲೆಕ್ಸಿಬಿಲಿಟಿ ಆ ರಿದಮ್ ಆ ಹಾರ್ಮನಿ ಆ ಸೌಹಾರ್ದತೆ ಆ ಒಂದು ಶಾಂತಿಯನ್ನು ಅನುಭವಿಸೋಕ್ಕೆ ಸಾಧ್ಯ ಅಲ್ವಾ ಅದಕ್ಕೂ ಕೂಡ ಇದು ಖಂಡಿತ ಹೆಲ್ಪ್ ಮಾಡುತ್ತೆ ಮೊದಲನೇದಾಗಿ ನೀವು ಈ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಬಟ್ಟೆ ಹಾಕ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಕೈ ಕಾಲನ್ನ ಎರಡನ್ನೂ ಆರಾಮವಾಗಿ ಚಾಚ್ಕೊಂಡು ಚೆನ್ನಾಗಿ ಶೇಕ್ ಮಾಡಬೇಕು ಈ ವಿಡಿಯೋಲಿ ತೋರಿಸ್ತಾ ಇರೋ ಥರ ಶೇಕ್ ಮಾಡ್ತಾ ಮಾಡ್ತಾ ನನ್ನೆಲ್ಲ ಉದ್ವೇಗ ನನ್ನ ಗಾಬರಿ ಸಂಕಟ ಅಥವಾ ನನಗೇನೋ ಟೆನ್ಷನ್ ಟೆನ್ಷನ್ ಇತ್ತಲ್ಲ ಅದನ್ನೆಲ್ಲ ನಾನು ಶೇಕ್ ಮಾಡಿ ರಿಲೀಸ್ ಇದ್ದೀನಿ ಅಂತ ಅಂದ್ಕೊಳ್ಬೇಕು ಎಷ್ಟೋ ಸಾರಿ ನಮಗೆ ಉದ್ವೇಗ ತುಂಬ ಜಾಸ್ತಿ ಆಗೋದಾಗ ಅಥವಾ ಮಕ್ಕಳು ವಿಪರೀತ ಗಲಾಟೆ ಮಾಡಿದಾಗ ಹೀಗೆ ಆಡ್ತಾ ಇರ್ತಾರೆ ಅಥವಾ ಆಡ್ತಿರ್ತೀರ ನೀವೇ ಗಮನಿಸಿ ಬೇಕಾದರೆ ಬಾಡಿದು ನ್ಯಾಚುರಲ್ ರೆಸ್ಪಾನ್ಸ್ ಅದು ಸೊ ನಾವು ಅದನ್ನು ಡೆಲಿಬ್ರೇಟಾಗಿ ಪರ್ಪಸ್ಫುಲಿ ಈ ರೀತಿ ಶೇಕ್ ಮಾಡ್ತಾ ಮಾಡ್ತಾ ಆ ಒಂದು ಟೆನ್ಷನ್ ಟೆನ್ಷನು ಗಾಬರಿ ಅಯ್ಯೋ ಏನೋ ಆಗೋಯ್ತು ಅನ್ನೋವಂಥ ಒತ್ತಡ ಅಥವಾ ನೀವು ಯಾವ ಒಂದು ನಕಾರಾತ್ಮಕವಾಗಿರುವಂಥ ಒಂದು ಅನುಭವವನ್ನು ತುಂಬ ಡೀಪಾಗಿ ಕೆಲವು ತಿನ್ ದಿನದಿಂದ ಅಥವಾ ತಿಂಗಳಿಂದ ಅನುಭವಿಸ್ತಾ ಇದ್ದೀರಾ ಅದನ್ನು ರಿಲೀಸ್ ಮಾಡೋ ಥರ ಸ್ವಲ್ಪ ನಿಮಗೆ ಸುಸ್ತಾಗುವಷ್ಟು ಅದನ್ನು ಹಾಗೆ ಶೇಕ್ ಆಫ್ ಅಂದರೆ ಬಿಟ್ಬಿಡ್ತಾ ಇದ್ದೀನಿ ಅನ್ನೋ ಥರ ನೀವು ಆ ಒಂದಷ್ಟು ಆ್ಯಕ್ಷನ್ಸನ್ನು ಮಾಡಿ ತದನಂತರ ಡೈನಮಿಕ್ ಮೆಡಿಟೇಷನ್ ಅಂತ ಹೇಳ್ತೀವಿ ಹಾಗೆ ರಿಲ್ಯಾಕ್ಸ್ಡಾಗಿ ನಿಂತ್ಕೊಂಡು ಈ ವಿಡಿಯೋಲಿ ತೋರಿಸ್ತಾ ಇರೋ ಥರ ಒಂದು ಮೂಮೆಂಟ್ ಜೊತೆಯಲ್ಲಿ ಡೀಪ್ ಬ್ರೀದಿಂಗ್ನ ಮಾಡಿ ನೀವು ಗಮನಿಸ್ಬಹುದು ನಾವೆಲ್ಲಾದರೂ ಪ್ರಕೃತಿ ಮಡಿಲಲ್ಲಿ ಹೋದಾಗ ತುಂಬ ದೂರ ಟ್ರೆಕ್ಕಿಂಗ್ ಮಾಡಿದಾಗ ಹಾ ಅಂತ ಹಾಗೆ ಕೈಯನ್ನು ಚಾಚ್ಕೊಂಡು ಕಾಲಗ್ಲ ಮಾಡಿಕೊಂಡು ಆಕಾಶ ನೋಡಿಕೊಂಡು ಅಥವಾ ಹಾಗೆ ಒಂದು ರೌಂಡ್ ಸುತ್ತಾಕ್ಕೊಂಡು ಬ್ರೀದ್ ಮಾಡ್ತೀವಿ ಅಲ್ವಾ ಸೊ ಅಂದರೆ ಡೀಪಾಗಿ ನಾವು ಆ ಎನರ್ಜಿಯನ್ನು ಆ ಪ್ರಾಣನ ಆ ರಿಲ್ಯಾಕ್ಸೇಷನನ್ನು ನಮ್ಮ ಬಾಡಿ ಒಳಗಡೆ ತೊಗೊಳ್ತಾ ಇದ್ದೀವಿ ಅನ್ನೋ ಆ್ಯಕ್ಷನ್ನ ನ್ಯಾಚುರಲಿ ಒಂದು ಚಿಕ್ಕ ಮಗು ಕೂಡ ಮಾಡುತ್ತೆ ಎಲ್ಲಾದರೂ ಪ್ರಕೃತಿ ಮಾಡಿಲ್ಲ ನಾವು ಕರ್ಕೊಂಡು ಹೋದರೆ ಅದೇ ಥರ ನೀವು ಒಂದು ಡೈನಮಿಕ್ ಬ್ರೀದಿಂಗ್ ಇಲ್ಲಿ ಎರಡು ಮೂರು ಥರದ ಪ್ಯಾಟರ್ನ್ ನಾವು ತೋರಿಸ್ತಾ ಇದ್ದೀವಿ ಆ ರೀತಿ ಬ್ರೀದಿಂಗನ್ನು ಮಾಡುವಂಥ ಸಣ್ಣ ಪ್ರಯತ್ನವನ್ನು ಮಾಡಿ ಎರಡು ಮಾಡಿದ ಮೇಲೆ ಆಲ್ರೆಡಿ ನಿಮಗೆ ಚೆನ್ನಾಗಿ ಶೇಕ್ ಆಫ್ ಎಲ್ಲ ಮಾಡಿದ್ದು ಮಾಡಿ ಸುಸ್ತಾಗಿರುತ್ತೆ ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಆರಾಮಾಗಿ ಧ್ಯಾನದ ಭಂಗಿಯಲ್ಲಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡು ನಿಮ್ಮ ಬಾಡೀಲಿ ಆಗ್ತಾ ಇರುವಂಥ ಆ ಸೆನ್ಸೇಷನ್ನ ಸ್ವಲ್ಪ ಫೀಲ್ ಮಾಡಿ ಎಲ್ಲೆಲ್ಲೋ ಥ್ರಾಬಿಂಗ್ ಆಗ್ತಾ ಇರ್ಬೋದು ಏನೋ ಒಡ್ಕೊಳ್ಳೋ ಥರನೋ ಅಥವಾ ಏನೋ ಥರನೋ ಅಥವಾ ಏನೋ ಭಾರ ಇಳ್ದಿರೋ ಥರನೋ ಒಂದು ಡಿಫ್ರೆಂಟ್ ಫೀಲಿಂಗ್ ಖಂಡಿತ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆರಾಮಾಗಿ ಎರಡು ನಿಮಿಷ ಕೂತ್ಕೊಂಡು ಆ ಸೆನ್ಸೇಷನ್ ಅಬ್ಸರ್ವ್ ಮಾಡ್ತಾ ನಿಮ್ಮ ಬ್ರೆತ್ ನಿಮ್ಮ ಉಸಿರಾಟ ತುಂಬ ರಿಗ್ರೆಸ್ ಏನಿತ್ತು ಅದು ನಿಧಾನವಾಗಿ ಒಂದು ರಿದಮ್ಗೆ ಒಂದು ಸ್ಲೋ ಗತಿಗೆ ಬರ್ತಾ ಇರೋ ಥರ ನೀವು ಅಬ್ಸರ್ವ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಗಮನ ವಹಿಸಿ ಅಷ್ಟೇ ಹದಿನೆರಡು ನಿಮಿಷ ಹಾಗೇ ಕಣ್ಮುಚ್ಕೊಂಡು ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ತಾ ನೀವು ಒಂದು ಸ್ವಲ್ಪತ್ತು ಆ ಒಂದು ಡೀಪ್ ಸೈಲೆನ್ಸನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಆ ನಿಶಬ್ದತೆಯಲ್ಲಿ ಆ ಮೌನದಲ್ಲಿ ಏನೆಲ್ಲ ಥಾಟ್ಸ್ ಬರುತ್ತೆ ಅದರ ಪಾಡಕ್ಕೆ ಬರಲಿ ಹೋಗಲಿ ನೀವು ಅದರ ಹಿಂದೆ ಹೋಗಬೇಡಿ ಅದನ್ನು ಫಾಲೋ ಮಾಡಿಕೊಂಡು ಏನದು ಅಂತ ಅದರ ಪಾಡಕ್ಕೆ ಬರುತ್ತೆ ಹೋಗುತ್ತೆ ನೀವು ಆ ನಿಶಬ್ದತೆಯಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಎಷ್ಟೋ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಯೋಗ ಮಾಡಿದ್ಮೇಲೆ ನಾವು ಯೋಗ ನಿದ್ರಾಗ ಹೋದರೆ ಹೇಗಿರುತ್ತೆ ಎಲ್ಲೋ ಕಳೆದೋಗೋ ಥರ ಇರುತ್ತಲ್ವ ಆ ರೀತಿ ಒಂದು ಡೀಪ್ ಸೈಲೆನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ನ ನೀವು ಎಂಜಾಯ್ ಮಾಡಿ ಇನ್ನು ನೀವು ಉಸಿರಾಟದ ಮೇಲೆ ಗಮನ ವಹಿಸ್ತಾ ಇರುವಂಥ ಈ ಫೇಸನ್ನು ನಿಧಾನವಾಗಿ ಅದನ್ನು ಬಿಟ್ಬಿಡಿ ಎಲ್ಲ ರೀತಿಯ ಪ್ರಯತ್ನವನ್ನು ಬಿಟ್ಬಿಡಿ ಬಿಟ್ಬಿಟ್ಟು ಒಂದು ಡೀಪ್ ಲೆವೆಲ್ ಆಫ್ ಸ್ಟಿಲ್ನೆಸ್ ಆ ಸ್ಥಿರತೆಗೆ ಜಾರತಾ ಇರುವಂಥ ಪ್ರಯತ್ನವನ್ನು ಮಾಡಿ ಖಂಡಿತ ಈ ಥರ ನಾವು ಚೆನ್ನಾಗಿ ರಿಗ್ರೆಸ್ ಆಗಿ ಆ್ಯಕ್ಷನ್ಸ್ ಮಾಡಿದ್ಮೇಲೆ ಆ ಸ್ಥಿತಿಗೆ ಹೋಗೋದು ಸಹಜವಾಗಿ ಈಸಿ ಆಗುತ್ತೆ ಒಂದು ಐದು ನಿಮಿಷ ಇದನ್ನು ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಫನ್ ನೀವು ಇದನ್ನು ಖಂಡಿತ ಮಾಡಬೇಕು ನಿಮಗೆ ತುಂಬಾ ಬದಲಾವಣೆ ಅನಿಸುತ್ತೆ ಮತ್ತೆ ಎದ್ದು ನಿಂತ್ಕೊಂಡು ಕೈಯನ್ನು ಆಕಾಶದ ಕಡೆ ಚಾಚಿಕೊಂಡು ನಿಮಗೆ ಡಾನ್ಸ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ತಾ ಆ ಒಂದು ಪ್ರಕೃತಿಯ ಶಕ್ತಿಯನ್ನು ಆನಂದವನ್ನು ನೀವು ನಿಮ್ಮ ಒಳಗಡೆ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಹಾಗೆ ಈ ಸೂಫಿ ಸಂತರೆಲ್ಲ ಕೈ ಚಾಚಿಕೊಂಡು ಹೀಗೆ ಸುತ್ತಾಕ್ತಾರಲ್ಲ ಅಥವಾ ಆನಂದದಲ್ಲಿದ್ದಾಗ ನಾವು ಈ ಹೆಣ್ಮಕ್ಳೆಲ್ಲ ಹಾಗೇ ಒಂಥರ ಕೈ ಇಟ್ಕೊಂಡು ಸುತ್ತುತ್ತೀವಲ್ಲ ಆ ಥರ ಆ ಆನಂದದಲ್ಲಿ ಸುತ್ತಾಕಿ ಒಂದು ಎರಡು ಮೂರು ಸಾರಿ ಆನಂದದ ಆಗಲೇ ಹೇಳಿದಾಗೆ ಫ್ರೀ ಸ್ಟೈಲ್ ಡ್ಯಾನ್ಸಿಂಗ್ ಮಾಡ್ತೀವಲ್ಲ ಆ ಥರ ನಿಮ್ಮದೇ ಆದ ರೀತಿಯಲ್ಲಿ ಆ ಪ್ರಕೃತಿಯ ಚೇತನವನ್ನು ನೀವು ಜಾಗೃತವಾಗಿ ಗಮನಿಸ್ತಾ ಇದ್ದೀರಾ ಆ ಶಕ್ತಿಯನ್ನು ಅನುಭವಿಸ್ತಾ ಇದ್ದೀರಾ ಆ ಪ್ರೀತಿಯನ್ನು ಚಿಕಿತ್ಸಕ ಶಕ್ತಿ ನಿಮ್ಮ ಮೂಲಕ ಹರಿತಾ ಇರೋದು ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇರೋ ಆನಂದ ನಿಮ್ಮ ಅಣು ಅಣುವಲ್ಲೂ ತುಂಬಿಕೊಳ್ತಾ ಇದೆ ಅನ್ನೋದನ್ನು ನಿಮ್ಮದೇ ರೀತಿಯಲ್ಲಿ ಆ್ಯಕ್ಷನ್ಸ್ ರೀತಿಯಲ್ಲಿ ನಾನು ಅನುಭವಿಸಿ ಸಾಧ್ಯ ಆದರೆ ನಿಮಗೆ ಮನಸ್ಸಿಗೆ ಸಾಕಾಗುವಷ್ಟು ಆ್ಯಕ್ಷನ್ಸ್ ಮಾಡಿ ಮತ್ತೆ ಎರಡು ನಿಮಿಷ ಸ್ಟಿಲ್ನೆಸ್ಸಲ್ಲಿ ಕೂತ್ಕೊಂಡು ನಿಧಾನವಾಗಿ ಒಂದು ಡೀಪ್ ಸ್ಟೇಟ್ ಆಫ್ ಮೆಡಿಟೇಷನ್ದ ಹೊರಗಡೆ ಬಂದಿರೋ ಹಾಗೆ ಕೈಕಾಲು ಬೆಳೆ ಅಲ್ಲಾಡಿಸ್ತಾ ಕಣ್ಣುಜ್ಜಿ ಮೇಲೆ ಇಟ್ಕೊಂಡು ನಿಧಾನವಾಗಿ ಒಂದು ಡೀಪ್ ಸ್ಟೇಟ್ ಆಫ್ ಮೆಡಿಟೇಷನ್ದ ಹೊರಗಡೆ ಬರ್ತಾ ಇರೋ ಹಾಗೆ ಕೈಕಾಲು ಬೆಳೆ ಅಲ್ಲಾಡಿಸಿ ಹಸ್ತನ ಚೆನ್ನಾಗಿ ಉಜ್ಜು ಕಣ್ಮೇಲೆ ಇಟ್ಕೊಂಡು ಹಸ್ತಿಂದ ಬರುವ ಶಾಖಾಶಕ್ತಿಯನ್ನು ಕಣ್ಣುಗಳಿಗೆ ಕೊಡ್ತಾ ಆನಂದದಿಂದ ಹೊರಗಡೆ ಬನ್ನಿ ಇದು ಏ ಎಷ್ಟು ಒಂದು ಫನ್ ಥರ ಇದೆ ನಿಜವಾಗ್ಲೂ ಈ ಥರ ಮಾಡ್ಬೋದಾ ಅಂತ ಅನಿಸುತ್ತೆ ನಾನಾಗಲೇ ಹೇಳಿದಾಗ ಮನೇಲಿ ಮಕ್ಕಳಿದ್ರೆ ಖಂಡಿತ ಅವ್ರ ಜೊತೆಲಿ ಮಾಡಿ ನಿಮ್ಗಿಂತ ನೂರು ಪಟ್ಟು ಚೆನ್ನಾಗಿ ಅವರು ಪಾರ್ಟಿಸಿಪೇಟ್ ಮಾಡಿ ಆನಂದನ ಅನುಭವಿಸ್ತಾರೆ ವೀಕ್ಷಕರೇ ಇಲ್ಲಿ ಎರಡು ಮೂರು ಥರ ಹಂತಗಳನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಒಂಥರ ಏನೋ ಗೇಮ್ ಥರ ಅನಿಸಿದ್ರು ಕೂಡ ಆಟ ಥರ ಅನಿಸಿದ್ರು ಕೂಡ ಮೊದಲು ನಮ್ಮ ಬಾಡೀಲಿ ರೆಜಿಸ್ಟರ್ ಆಗಿರ್ತಲ್ಲ ಯಾಕಂದರೆ ಎಷ್ಟೋ ಸತಿ ಟೆನ್ಷನ್ ಆಯಿತು ಅಂದರೆ ಇಲ್ಲಿ ಹಿಡ್ಕೊಳ್ತು ಅಂತಾರೆ ಅಲ್ಲಿ ಏನೂ ಇರೋಲ್ಲ ಮೆಡಿಕಲ್ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಹೊಟ್ಟೆ ಎಲ್ಲ ಉರಿ ಉರಿ ಬರ್ತಾ ಇದೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಏನೂ ಇಲ್ಲ ಆದರೆ ಊತ ಬಂದುಬಿಡುತ್ತೆ ಒಂಚೂರು ಚೂರು ಜಗಳ ಮಾಡಿದ್ರೆ ನನಗೆ ಅವತ್ತೆಲ್ಲ ಬರೀ ಮೋಷನ್ ಆಗ್ತಾನೇ ಇರುತ್ತೆ ಅಥವಾ ಏನೋ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದೇನು ತೋರಿಸುತ್ತೆ ಹೇಳಿ ನಮ್ಮ ನೆಗೆಟಿವ್ ಇಮೋಷನ್ಸ್ ಎಲ್ಲ ನಮ್ಮ ಬಾಡೀಲಿ ರೆಜಿಸ್ಟರ್ ಆಗುತ್ತೆ ಅದು ಯಾವುದೇ ರಿಪೋರ್ಟಲ್ಲಿ ನಿಮಗೆ ಕಾಣಲ್ಲ ನೀವೇ ರಿಲೀಸ್ ಮಾಡಬೇಕು ಸೊ ಈ ಥರ ನಾವು ಶೇಕ್ ಆಫ್ ಮಾಡ್ಕೊಳ್ಳೋ ಒನ್ ಆಫ್ ದ ಮೆಥಡ್ಸ್ ಇದು ಮೂಲಕ ಅದನ್ನು ಖಂಡಿತ ಬಿಡುಗಡೆ ಮಾಡ್ಕೊಡ್ತೀವಿ ಸೊ ಇದು ಬಾಡಿದಾಯಿತು ಆಮೇಲೆ ನಮ್ಮ ಇಮೋಷನ್ಸ್ಗೆ ರಿಲೇಟೆಡ್ ನಾನು ಆಗಲೇ ಹೇಳಿದೆ ನಿರ್ದಿಷ್ಟವಾದ ಕೆಲವು ಭಾವನೆಗಳು ಬಿಡೋದಿರ್ಬೋದು ಅಥವಾ ಧನಾತ್ಮಕವಾದ ವಿಚಾರಗಳನ್ನು ಆ ಭಗವಂತನ ಆ ಸಂಪರ್ಕದ ಮೂಲಕ ತಗೊಳ್ಳೋದಿರ್ಬೋದು ಅದಿರಬಹುದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಕೂತ್ಕೊಂಡು ಐದು ಹತ್ತು ನಿಮಿಷ ಧ್ಯಾನ ಮಾಡಿ ಆ ಸ್ಥಿರತೆನ ಅನುಭವಿಸೋದು ಈ ಮೂರೂ ಕ್ಯಾಟಗರಿಯನ್ನು ಪರಮಾನಂದದ ಲೆವೆಲಲ್ಲಿ ಮತ್ತೆ ವಾಪಸ್ ಡ್ಯಾನ್ಸ್ ಮಾಡ್ತಾ ನಾವು ಮಾಡುವ ಎಲ್ಲ ಕ್ರಿಯೆಯಲ್ಲಿ ಅಂದರೆ ನಾವು ಸುಪ್ತವಾಗಿದ್ದರೂ ಜಾಗೃತವಾಗಿದ್ದರೂ ಅಥವಾ ಸಂಪೂರ್ಣ ಆಳವಾದ ಧ್ಯಾನ ಅಥವಾ ನಿದ್ರಾಸಕ್ತಿಯಲ್ಲಿದ್ದರೂ ಯಾವಾಗಲೂ ಈ ಒಂದು ಪರಮಾನಂದ ಈ ಆರೋಗ್ಯ ಹರಿತಾ ಇರಬೇಕು ಆ ರೀತಿ ಮೂರೂ ಸ್ಟೇಟ್ಗಳಲ್ಲಿ ಇದನ್ನು ಅನುಭವಿಸುವಂಥ ತರಬೇತಿಯನ್ನು ಕೊಟ್ಟಾಗ ಖಂಡಿತ ನೀವು ಅದ್ಭುತವಾಗಿ ನಿಮ್ಮ ಆರೋಗ್ಯದ ಮೇಲೆ ಒಂದು ನಿಯಂತ್ರಣವನ್ನು ತಗೊಳ್ಬಹುದು ಟ್ರೈ ಮಾಡ್ತೀರಲ್ಲ ಇದೊಂದು ತುಂಬ ಹಳೆಯ ಧ್ಯಾನ ಕ್ರಿಯೆ ಇದನ್ನು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಬಟ್ ಖಂಡಿತ ನೀವು ನೋಡಿದ್ರೆ ನಮ್ಮ ಸತ್ಸಂಗಗಳಲ್ಲಿ ಅಥವಾ ಯಾವುದೋ ಒಂದಷ್ಟು ಉತ್ಸವಗಳಲ್ಲಿ ಈ ಎಲ್ಲ ಹಂತವನ್ನು ನಾವು ನ್ಯಾಚುರಲಿ ಅನುಭವಿಸ್ತೀವಿ ಮನೇಲೇ ಕೂತ್ಕೊಂಡು ಐದು ನಿಮಿಷ ಮಾಡೋದರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂದಮೇಲೆ ಯಾಕೆ ಮಾಡಬಾರ್ದು ಸ್ವಲ್ಪ ಮುಜುಗರ ಇನಿಷಿಯಲಿ ಅನ್ನಿಸ್ಬಹುದು ಖಂಡಿತ ಆಮೇಲೆ ಆಮೇಲೆ ನೀವು ಇದಕ್ಕೆ ಅಡಿಕ್ಟ್ ಆಗೋಗ್ತೀರಾ ಅಷ್ಟು ಜಾಯ್ ಈ ಪ್ರಾಸೆಸಲ್ಲಿ ಬರುತ್ತೆ ಅದೇ ನಿಮಗೆ ಒಂದು ಹೀಲಿಂಗ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಕೂಡ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚಿಕೊಂಡು ಅವ್ರಿಗೂ ಒಂದು ಸ್ವಲ್ಪ ಖುಷಿ ಹಂಚಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಾಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರೂ ಒಳ್ಳೇದಾದ್ರೆ ನಮಸ್ಕಾರ